ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಮಾರುತಿ ಸುಜುಕಿ ಕಂಪನಿಯು ಭಾರತದಲ್ಲಿರುವ ತನ್ನ ಮೂರು ಉತ್ಪಾದನಾ ಘಟಕಗಳಿಂದ 3,714 ವಾಹನಗಳನ್ನು ಉತ್ಪಾದಿಸಿರುವುದಾಗಿ ತಿಳಿಸಿದೆ. ಇತ್ತೀಚೆಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಕಂಪನಿಯು ನೀಡಿದ ಮಾಹಿತಿಯಿಂದ ಈ ಅಂಶವು ಬಹಿರಂಗವಾಗಿದೆ. ಈ ವರ್ಷದ ಮೇ ತಿಂಗಳಿನಲ್ಲಿ ಮಾರುತಿ ಸುಜುಕಿ ಕಂಪನಿಯು ಕೇವಲ 3,714 ಯೂನಿಟ್ಗಳನ್ನು ಉತ್ಪಾದಿಸಿದೆ. ಕಳೆದ ವರ್ಷದ ಮೇ ತಿಂಗಳಿನಲ್ಲಿ ಕಂಪನಿಯು 1.51 ಲಕ್ಷ ಯೂನಿಟ್ಗಳನ್ನು ಉತ್ಪಾದಿಸಿತ್ತು. ಈ ಮೂಲಕ ಮಾರುತಿ ಸುಜುಕಿ ಕಂಪನಿಯ ಉತ್ಪಾದನೆಯಲ್ಲಿ 98% ನಷ್ಟು ಕುಸಿತ ಉಂಟಾಗಿದೆ. ಉತ್ಪಾದನೆಯಾದ ವಾಹನಗಳಲ್ಲಿ 3,652 ಯೂನಿಟ್ಗಳು ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ಗೆ ಸೇರಿದ್ದರೆ ಉಳಿದ 62 ಯೂನಿಟ್ಗಳು ಸೂಪರ್ ಕ್ಯಾರಿ ಲೈಟ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ಗೆ ಸೇರಿವೆ. ಮಾರುತಿ ಸುಜುಕಿ ಕಂಪನಿಯ ಸೆಗ್ಮೆಂಟ್ಗೆ ಸಂಬಂಧಪಟ್ಟ ಉತ್ಪಾದನಾ ಸಂಖ್ಯೆಗಳನ್ನು ನೋಡುವುದಾದರೆ ಮಾರುತಿ ಸುಜುಕಿ ಕಂಪನಿಯು ಮೇ ತಿಂಗಳಿನಲ್ಲಿ ಕೇವಲ 401 ಯೂನಿಟ್ ಆಚ್ಬ್ಯಾಕ್ಗಳನ್ನು ಉತ್ಪಾದಿಸಿದೆ. 2019 ಮೇ ತಿಂಗಳಿನಲ್ಲಿ ಈ ಸೆಗ್ಮೆಂಟಿನಲ್ಲಿ 23,000 ಹೆಚ್ಚು ಯೂನಿಟ್ಗಳನ್ನು ಉತ್ಪಾದಿಸಲಾಗಿತ್ತು. ಈ ಯೂನಿಟ್ಗಳಲ್ಲಿ ಆಲ್ಟೋ ಹಾಗೂ ಎಸ್ಪ್ರೆಸ್ಸೋ ಕಾರುಗಳು ಸಹ ಸೇರಿವೆ. ಇದರ ಜೊತೆಗೆ ವ್ಯಾಗನಾರ್, ಸೆಲೆರಿಯೋ, ಇಗ್ನಿಸ್, ಸ್ವಿಫ್ಟ್, ಪಲೇನು ಹಾಗೂ ಡಿಸೈರ್ ಸೇರಿದಂತೆ ಮಾರುತಿ ಸುಜುಕಿ ಕಂಪನಿಯ ಕಾಂಪ್ಯಾಕ್ಟ್ ಕಾರು ಸೆಗ್ಮೆಂಟಿನ ಉತ್ಪಾದನೆಯು 98%ನಷ್ಟು ಕುಸಿದಿದೆ. ಮಾರುತಿ ಸುಜುಕಿ ಕಂಪನಿಯ ಯುಟಿಲಿಟಿ ವೆಹಿಕಲ್ ಸೆಗ್ಮೆಂಟ್ ಉತ್ಪಾದನೆಯು ಕಳೆದ ವರ್ಷಕ್ಕೆ ಹೋಲಿಸಿದರೆ 96%ನಷ್ಟು ಕುಸಿದಿದೆ. ಮಾರುತಿ ಸುಜುಕಿ ಕಂಪನಿಯು ಮೇ ತಿಂಗಳಿನಲ್ಲಿ ಈ ಸೆಗ್ಮೆಂಟಿನಲ್ಲಿ ಕೇವಲ 928 ಯೂನಿಟ್ಗಳನ್ನು ಉತ್ಪಾದಿಸಿದೆ. ಇವುಗಳಲ್ಲಿ ಎರ್ಟಿಗ, ವಿಟಾರ ಬ್ರೆಜಾ, ಎಸ್ ಕ್ಲಾಸ್ ಕಾರುಗಳು ಸೇರಿವೆ. 2019 ಮೇ ತಿಂಗಳಿನಲ್ಲಿ ಈ ಯೂನಿಟ್ಗಳ 24,000 ಹೆಚ್ಚು ಯೂನಿಟ್ಗಳನ್ನು ಉತ್ಪಾದಿಸಲಾಗಿತ್ತು. ಮಾರುತಿ ಸುಜುಕಿ ಕಂಪನಿಯು ಮೇ ತಿಂಗಳಿನಲ್ಲಿ 18,539 ಯೂನಿಟ್ಗಳನ್ನು ಮಾರಾಟ ಮಾಡಿದೆ. 2019 ಮೇ ತಿಂಗಳಿನಲ್ಲಿ 1.34 ಲಕ್ಷ ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿತ್ತು. ಈ ಮೂಲಕ ಕಳೆದ ವರ್ಷಕ್ಕಿಂತ ಈ ವರ್ಷದ ಮಾರಾಟದಲ್ಲಿ 86%ನಷ್ಟು ಕುಸಿತ ಉಂಟಾಗಿದೆ. ಎರ್ಟಿಗಾ ಕಾರಿನ 2,353 ಯೂನಿಟ್, ಡಿಸೈರ್ ಕಾರಿನ 2,515 ಯೂನಿಟ್ ಹಾಗೂ ಇಕೋ ಕಾರಿನ 1,617 ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.